ಹೊನ್ನಾವರದಲ್ಲಿ ನಾಲ್ಕು ದಿನಗಳ ಕಾಲ ನಡೆದ ಕನ್ನಡ ಹಬ್ಬ ಯಶಸ್ವಿಯಾಗಿ ಮುಕ್ತಾಯವಾಗಿದೆ. ನಾಲ್ಕನೆಯ ಮತ್ತು ಕೊನೆಯ ದಿನದ ಸಭಾ ಕಾರ್ಯಕ್ರಮದಲ್ಲಿ ಏಷ್ಯಾಡ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ವಿಜೇತ ಕಿಶನ್ ಗಂಗೊಳ್ಳಿ, ಅಂತಾರಾಷ್ಟ್ರೀಯ ಕ್ರೀಡಾಪಟು ರಾಜೇಶ್ ಮಡಿವಾಳ್, ಕಾರ್ಯನಿರ್ವಾಹಕ ಅಭಿಯಂತರರಾದ ಸದಾನಂದ್ ಸಾಲೆಹಿತ್ತಲಿವರನ್ನ ಸನ್ಮಾನಿಸಲಾಯಿತು. ಕನ್ನಡಾಭಿಮಾನಿ ಸಂಘ ಹೊನ್ನಾವರ ಇದರ 24ನೇ ವರ್ಷದ ಕನ್ನಡ ಹಬ್ಬ ಪೊಲೀಸ್ ಪರೇಡ್ ಮೈದಾನದಲ್ಲಿ ಸಂಪನ್ನಗೊಂಡಿತು. ನಾಲ್ಕನೆಯ ಹಾಗೂ ಕೊನೆಯ ದಿನದ ಸಭಾ ಕಾರ್ಯಕ್ರಮವನ್ನು ಹೊನ್ನಾವರ ನ್ಯೂ ಎಜುಕೇಷನ್ ಸಂಸ್ಥೆಯ ಅಧ್ಯಕ್ಷರಾದ ಜಗದೀಶ್ ಪೈ ಉದ್ಘಾಟಿಸಿದರು. ನಂತರ ಮಾತನಾಡಿ, ಕನ್ನಡಾಭಿಮಾನಿ ಸಂಘ ಬಹಳ ಉತ್ತಮ ಕಾರ್ಯವನ್ನು ಮಾಡುತ್ತಿದೆ. ನಾವು ಮಾತೃಭಾಷೆಯಲ್ಲಿ ಮಾತನಾಡುವ ಗುಣವನ್ನು ಬೆಳೆಸಿಕೊಳ್ಳಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಜಪಾನ್ ಮತ್ತು ಚೈನಾದ ಉದಾಹರಣೆಗಳು ಕೊಡಬೇಕಾಗ್ತದೆ. ಚೈನಾದಲ್ಲಿ 450ಕ್ಕಿಂತ ಹೆಚ್ಚು ಭಾಷೆಗಳು ಇದ್ದಾವೆ, ಆದರೆ ಅವರು ತಮ್ಮ ಮಾತೃ ಭಾಷೆಯಿಂದ ಮಾತ್ರ ಮಾತಾಡ್ತಾರೆ. ಈ ಚೈನಾ ಹೋಗುವಾಗ ನಿಮ್ಗೆ ಗೊತ್ತಾಗ್ತದೆ, ಅವರು ಇಂಗ್ಲಿಷ್ ಕೇಳಿದ್ರು ಅದ್ರ ಜವಾಬನ್ನು ಕೊಡೋದಿಲ್ಲ, ಅವರದ ಭಾಷೆಯಲ್ಲಿ ಮಾತಾಡೋದು. ಅದೇ ರೀತಿ ಜಪಾನ್ ಕೂಡ ಬಹಳ ಮುಂದುವರಿದ ದೇಶ, ಆದರೆ ಅವರು ಇಂಗ್ಲಿಷ್ ಮಾತಾಡುವುದು ಅವರ ಸ್ವಂತ ಅವರ ಭಾಷೆ ಮಾತಾಡೋದು ಹೊರತು ಇಂಗ್ಲಿಷ್ನಲ್ಲಿ ಅವರು ಯಾವಾಗಲೂ ಹೆಚ್ಚಾಗಿ ಮಾತಾಡುವುದಿಲ್ಲ. ಅನೇಕ ಅಂದರೆ ಬಿಸ್ನೆಸ್ ದೃಷ್ಟಿಯಿಂದ ಮಾತಾಡಬಹುದು, ಆದರೆ ಅವರ ಪ್ರಾದೇಶಿಕ ಭಾಷೆ ಬಗ್ಗೆ ಅವರ ಒಂದು ಅಭಿಮಾನ ಮತ್ತು ಒಲವು ನಾವು ನಿಜವಾಗಿ ನೋಡುವಂಥದ್ದು. ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ ಚಿತ್ರನಟಿ ಕುಮಾರಿ ಸುರೇಖ ಮಾತನಾಡಿ, ನಾನು ನಿಮಗೆ ತಿಳಿದಿರುವಂತೆ ಚಿತ್ರನಟಿಯಾಗಿ ಕಾಣಿಸಿಕೊಳ್ಳುತ್ತಿದ್ದೇನೆ ಎಂದರು. ನಾನು ತಮ್ಮಗೆಲ್ಲ ತಿಳಿದಿರುವಂತೆ ಚಿತ್ರನಾಯಕಿಯಾಗಿ ಕಾಣಿಕೊಳ್ಳುತ್ತಿದ್ದೇನೆ ಹಾಗೂ ಧಾರಾವಾಹಿಗಳಲ್ಲೂ ಇನ್ನು ತಮ್ಮ ಎಲ್ಲರಿಗೂ ಕಾಣಿಕೊಳ್ಳುತ್ತೇನೆ. ಹೀಗಾಗಿ ರಾಧಾರಮಣ, ಮಹಾದೇವಿ, ಯಾರೇನಿ ಮೋಹಿನಿ ಮುಂದಾದ ಪ್ರಸಿದ್ಧ ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದೇನೆ. ಸದ್ಯದಲ್ಲಿ ನಿಮ್ಮ ಮೆಚ್ಚಿನ ಉದಯ ಟಿವಿಯಲ್ಲಿ ದೇವಯಾನಿ ಅನ್ನ ಧಾರಾವಾಹಿಯಲ್ಲಿ ಖಳನಾಯಕಿಯಾಗಿ ನವೆಂಬರ್ 12 7 ಗಂಟೆಯೊಂದಿಗೆ ಪ್ರಸಾರವಾಗುತ್ತದೆ. ಈ ಸಂದರ್ಭದಲ್ಲಿ ಪ್ಯಾರಾ ಏಷ್ಯಾಡ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ವಿಜೇತ ಕಿಶನ್ ಗಂಗೊಳ್ಳಿ, ಅಂತಾರಾಷ್ಟ್ರೀಯ ಕ್ರೀಡಾಪಟು ರಾಜೇಶ್ ಮಡಿವಾಳ್, ಕಾರ್ಯನಿರ್ವಾಹಕ ಅಭಿಯಂತರರಾದ ಸದಾನಂದ್ ಸಾಲೆಹಿತ್ತಲಿವರನ್ನ ಸನ್ಮಾನಿಸಲಾಯಿತು. ಅಧ್ಯಕ್ಷತೆ ವಹಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಮಾತನಾಡಿ, ಕನ್ನಡ ನಾಡು ನುಡಿ ಕಾರ್ಮಿಕರು ರೈತರ ಪರ ಯಾವಾಗಲೂ ಹೋರಾಡುತ್ತಲೇ ಇರಬೇಕು ಎಂದರು. ಈ ಜಿಲ್ಲೆಯಲ್ಲಿ ಮೀನುಗಾರರಿದ್ದಾರೆ, ಮೀನುಗಾರರಿಗೆ ಡೀಸೆಲ್ ಸಬ್ಸಿಡಿ ಕೊಡಬೇಕು, ಮೀನುಗಾರರ ಮೀನುಗಳನ್ನ ಯಾವ ರೀತಿ ರಫ್ತು ಮಾಡಬೇಕು, ಅವರಿಗೆ ಸೌಕರ್ಯವನ್ನ ಕೊಡಬೇಕನ್ನುವಂತ ಒತ್ತಾಯವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಮರಳು ನೀತಿಯನ್ನ ಜಾರಿಗೆ ತರಬೇಕನ್ನುವಂತ ಒತ್ತಾಯವನ್ನ ಮಾಡ್ತೀವಿ. ಮರಳು ನೀತಿ ಕಾರ್ಮಿಕರು ಕಂಗಾಲಾಗಿದ್ದಾರೆ, ಅವರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಿಲ್ತೀವಿ ಅನ್ನುವಂತ ಮಾತನ್ನು ಹೇಳ್ತಿದ್ದೀವಿ. ಈ ಸಭೆಯಲ್ಲಿ ಅಂತಾರಾಷ್ಟ್ರೀಯ ಮತ್ಸ್ಯೋದ್ಯಮಿ ಗೋವಾದ ಸ್ಟೀವನ್ ಡಿಸೋಜಾ, ಖ್ಯಾತ ವೈದ್ಯರಾದ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ, ಸಂಘದ ಅಧ್ಯಕ್ಷ ಸತ್ಯ ಜಾವಗಲ್, ಸಂಘದ ಸಂಸ್ಥಾಪಕ ಅಧ್ಯಕ್ಷ ಉದಯರಾಜ್ ಮೇಸ್ತಾ, ಗೌರವಾಧ್ಯಕ್ಷ ಎಸ್ಜೆ ಕೈರನ್, ಗಣಪತಿ ಮೇಸ್ತಾ, ಸುಧಾಕರ್ ಹೊನ್ನಾವರ ಇದ್ದರು. ವಿಸ್ಮಯ ನ್ಯೂಸ್, ಶ್ರೀಧರ್ ನಾಯ್ಕ್, ಹೊನ್ನಾವರ.